ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾನು ತೊಗೊಂಡಿರುವಂಥ ಟಾಪಿಕ್ ಯಾವುದು ಅಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಮೇನ್ ಟಾಪಿಕ್ ಅಂತ ಹೇಳ್ಬೋದು ಈ ಟಾಪಿಕ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಅಂದರೆ ಎಲ್ಲದ್ರ ಬಗ್ಗೆ ನಾಲೆಜ್ ಇರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಂತ ಹೇಳ್ಬೋದು ಮತ್ತು ನಾನು ಎಲ್ಲ ಟಾ ಯಾವ್ಯಾವ ಟಾಪಿಕ್ನ ಕವರ್ ಮಾಡ್ತೀನಿ ಅಂತ ಹೇಳಿದೀರೋ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದರಲ್ಲಿ ಇದು ಟೆಂತ್ ಟಾಪಿಕ್ ಆಗಿದೆ ಮತ್ತು ಈ ಕಾರ್ಬನ್ ಆ್ಯಂಡ್ ಕಾಂಪೌಂಡ್ಸು ಯಾವುದರಲ್ಲಿ ಬರುತ್ತೆ ಅಂತ ಹೇಳಿದೆ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಹಾಗಾದರೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಏನು ದ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ನ ಏನಂತ ಕರಿತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ ಹಾಗಾದರೆ ಈ ಕಾರ್ಬನ್ನ ಏನಂತ ಹೇಳ್ಬೋದು ಸೂಪರ್ ಇರೋಫ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ಹಾಗಾಗಿ ಫಸ್ಟು ಕಾರ್ಬನ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ ಹಾಗಾದರೆ ಬನ್ನಿ ಕಾರ್ಬನ್ ಅಂದರೆ ಏನು ಅಂತ ನೋಡೋಣ ಈ ಕಾರ್ಬನ್ ಒಂದು ನಾನ್ ಮೆಟಲ್ ಆಗಿರುತ್ತೆ ಅಟಾಮಿಕ್ ನಂಬರ್ ಬಂದು ಸಿಕ್ಸ್ ಇರುತ್ತೆ ಮಾಸ್ ನಂಬರ್ ಬಂದು ಟ್ವೆಲ್ ಇರುತ್ತೆ ಇದನ್ನು ಪಿರಿಯಾಡಿಕ್ ಟೇಬಲಲ್ಲಿ ಫೋರ್ಟೀತ್ ಗ್ರೂಪಲ್ಲಿ ಪ್ಲೇಸ್ ಮಾಡಿರ್ತಾರೆ ಎಲೆಕ್ಟ್ರಾನಿಕ್ ಕಾನ್ಫಿಗರ್ಷನ್ ಆಫ್ ಕಾರ್ಬನ್ ಬಂದು ಹೀಲಿಯಂ ಟು ಎಸ್ ಟು ಟೂ ಪಿ ಟು ಅಂತ ಹೇಳ್ಬೋದು ಅಥವಾ ಒನ್ ಎಸ್ ಟು ಟು ಎಸ್ ಟು ಟು ಪಿ ಟು ಅಂತ ಹೇಳ್ಬೋದು ಇನ್ನು ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟಿರುತ್ತೆ ಅಂದರೆ ಫೋರ್ ಈ ವೇಲೆನ್ಸಿ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ ನಿಮಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೆ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಇನ್ನು ಕಾರ್ಬನ್ ಆಟಮು ಒಂದು ಸ್ಪೆಷಲ್ ಪ್ರಾಪರ್ಟಿನ ತೋರಿಸುತ್ತೆ ಅದನ್ನು ಏನಂತ ಕರಿತೀವಿ ಅಂದ್ರೆ ಕೆಟಾನೇಷನ್ ಅಂತ ಕರಿತೀವಿ ಕೆಟಾನೇಷನ್ ಅಂದರೆ ಏನಿಲ್ಲ ಯಾವುದಾದ್ರೂ ಒಂದು ಆಟಮ್ ಅದ್ರ ಸಿಮಿಲರ್ ಕೈಂಡ್ ಆಫ್ ಆಟಮ್ ಜೊತೆಗೆ ಬಾಂಡ್ನ ಫಾರ್ಮೇಷನ್ ಮಾಡಿ ಲಾಂಗ್ ಲಾಂಗ್ ಚೈನ್ ಅದು ಫಾರ್ಮೇಷನ್ ಮಾಡ್ತು ಅಂದರೆ ಅದನ್ನೇ ಏನಂತ ಕರಿತೀವಿ ಅಂತಂದರೆ ಕೆಟನೇಷನ್ ಅಂತ ಕರಿತೀವಿ ಈ ಕೆ ಕೆಟನೇಷನ್ ಆಗಬೇಕಾದ್ರೆ ಲಾಂಗ್ ಚೈನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಅದು ಇಟ್ ಅದೇನಾಗಿರ್ಬೋದು ಅಂದರೆ ಇಲ್ಲ ಸ್ಟ್ರೈಟ್ ಚೈನ್ ಆಗಿರ್ಬೋದು ಅಥವಾ ಬ್ರಾಂಚೆಡ್ ಚೈನ್ ಆಗಿರ್ಬೋದು ಅಥವಾ ರಿಂಗ್ಸ್ ಥರನಾದರೂ ಫಾರ್ಮೇಷನ್ ಮಾಡ್ಬೋದು ಅದೆಲ್ಲದಲ್ಲೇ ಪಿ ಪೈ ಪಿ ಪೈ ಬಾಂಡ್ ಅನ್ನೋ ಒಂದು ಪ್ರಾಪರ್ಟಿನೂ ಕೂಡ ತೋರಿಸುತ್ತೆ ಈ ಪಿ ಪೈ ಪಿ ಪೈ ಬಾಂಡು ಇಲ್ಲ ಕಾರ್ಬನ್ ಜೊತೆಗೆ ಮಾಡ್ಬೋದು ಅಥವಾ ಬೇರೆ ಆ್ಯಟಮ್ಸ್ ಜೊತೆಗಾದರೂ ಮಾಡ್ಬೋದು ಈ ಬೇರೆ ಆಟಮ್ಸ್ ಜೊತೆಗೆ ಮಾಡ್ತಿದೆ ಅಂತಂದರೆ ಆ ಆಟಮ್ಸ್ಗಳಿರ್ತಾವಲ್ವ ಆ ಆ ಆ ಆ್ಯಟಮ್ಸು ಟೂ ನೇಚರ್ಸ್ನ ತೋರಿಸಲೇಬೇಕು ಒಂದು ಏನು ಅಂದರೆ ಆ ಸೈಜ್ ಏನಾಗಿರಬೇಕು ಸ್ಮಾಲ್ ಆಗಿರಬೇಕು ಮತ್ತು ಆ ಆಟಮ್ಮು ಐ ಎಲೆಕ್ಟ್ರೋನೆಗೆಟಿವಿಟಿ ನೆಗೆಟಿವಿಟಿ ಕಂಪೇರ್ಡ್ ಟು ಕಾರ್ಬನ್ ತೋರಿಸ್ಬೇಕು ಈ ಎರಡು ಪ್ರಾಪರ್ಟಿ ಕೆಟಾನೇಷನ್ ಮತ್ತು ಪಿ ಪೈ ಪಿ ಪೈ ಬಾಂಡ್ ಎರಡು ಪ್ರಾಪರ್ಟಿನ ತೋರಿಸುತ್ತೆ ಅಲ್ವಾ ಅದ್ರ ಮೇಲೆ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ಸ್ ಎಕ್ಸಿಸ್ಟ್ ಆಗ್ತವೆ ಅಂತ ಹೇಳ್ಬೋದು ಹಾಗಾದರೆ ಈ ಆಲೋಟ್ರೋಪಿ ಅಂತಂದ್ರೆ ಏನು ಅಂದರೆ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ದು ಕೆಮಿಕಲ್ ಪ್ರಾಪರ್ಟೀಸ್ ಏನಾಗಿರಬೇಕು ಸೇಮ್ ಇರಬೇಕು ಫಿಸಿಕಲ್ ಪ್ರಾಪರ್ಟೀಸ್ ಏನಾಗಿರಬೇಕು ಡಿಫ್ರೆಂಟ್ ಇರಬೇಕು ಅಂಥದ್ದೇ ಏನಂತ ಕರಿತೀವಿ ಆಲೋಟ್ರೋಪ್ಸ್ ಅಂತ ಕರಿತೀವಿ ಆ ಪ್ರಾಪರ್ಟಿನ ಎಕ್ಸಿಸ್ಟ್ ಮಾಡ್ತಿರುತ್ತೆ ಅಲ್ವ ಅದನ್ನೇ ಏನಂತ ಕರ್ತೀವಿ ಅಂದರೆ ಆಲೋಟ್ರೋಪಿ ಅಂತ ಕರಿತೀವಿ ಹಾಗಾದರೆ ಆ್ಯಾಲೋಟ್ರೋಪ್ಸ್ ಆಫ್ ಕಾರ್ಬನ್ ನೋಡೋದಾಗಿತ್ತು ಅಂದರೆ ಅದು ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗುತ್ತೆ ಒಂದು ಕ್ರಿಸ್ಟಲ್ ಇನ್ನೊಂದು ಅಮಾರ್ಫಸ್ ಅಂತ ಕ್ರಿಸ್ಟಲಿನು ಇನ್ನು ತ್ರೀ ಡಿಫ್ರೆಂಟ್ ಟೈಪ್ಸ್ ಕ್ಲಾಸಿಫೈ ಆಗಿದೆ ಡೈಮಂಡ್ ಗ್ರಾಫೆಟ್ ಮತ್ತೆ ಫಿಲರ್ ಆಗಿ ಫಿಲರಿನ್ ಅಲ್ಲಿ ಮೇನ್ ಸಿ ಸಿಕ್ಸ್ಟಿ ಫಿಲರಿನ ಸ್ಟಡಿ ಮಾಡ್ತೀವಿ ಮತ್ತೆ ಅಮಾರ್ಫಸ್ ಅಲ್ಲಿ ಕೋಕ್ ಕಾರ್ಬನ್ ಬ್ಲ್ಯಾಕ್ ಮತ್ತು ಚಾರ್ಕೋಲ್ ಆಗಿ ಕ್ಲಾಸಿಫೈ ಆಗಿದೆ ಅಷ್ಟು ಎಲೆಕ್ಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಓಡೋದಾಗಿತ್ತು ಅಂದರೆ ಯಾವುದು ಡೈಮಂಡ್ ಅಲ್ವಾ ಹಾಗಾದರೆ ಇದನ್ನು ನೋಡ್ತಾ ಬರೋಣ ಈ ಡೈಮಂಡಲ್ಲಿ ಇರುವಂಥ ಕಾರ್ಬನಲ್ಲಿ ಒಂದು ಕಾರ್ಬನ್ ಸುತ್ತ ನಾಲ್ಕು ಕಾರ್ಬನ್ ಆಟಮ್ಸ್ಗಳು ಏನಾಗಿರ್ತವೆ ಅರೇಂಜ್ ಆಗಿರ್ತವೆ ಅಥವಾ ಕೋಲೆಂಟ್ಲಿ ಬಾಂಡ್ ಫಾರ್ಮೇಷನ್ ಮಾಡಿರ್ತವೆ ಅಂತ ಹೇಳ್ಬೋದು ಇದು ಯಾವ ಥರ ಕಾಣಿಸ್ತಿರುತ್ತೆ ಅಂತಂದರೆ ಜೈಂಟ್ ತ್ರೀ ಡಿ ಮ್ಯಾಕ್ರೋಮಾಲಿಕುಲರ್ ಅದೇ ಥರ ಕಾಣಿಸ್ತಿರುತ್ತೆ ಮತ್ತು ಇದೊಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು ಮತ್ತು ಹಾರ್ಡೆಸ್ಟ್ ನ್ಯಾಚುರಲ್ ನೋನ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು ಮತ್ತು ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಬಂದು ತ್ರೀ ಪಾಯಿಂಟ್ ಆಗಿರುತ್ತೆ ಮತ್ತೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಬಾಂಡ್ ಲೆಂತ್ ಟಿಸ್ಟಿರುತ್ತೆ ಅಂದರೆ ಒನ್ ಫಿಫ್ಟಿ ಫೋರ್ ಪಿಕೋಮೀಟರ್ ಇರುತ್ತೆ ಡೆನ್ಸಿಟಿ ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಸಿ ಸಿ ಇರುತ್ತೆ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಲ್ವಿನ್ ಆಗಿರುತ್ತೆ ಮತ್ತು ನಾನು ಅಕಸ್ಮಾತ್ ಏನಾದರೂ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಲ್ವಿನ್ ಮೇಲೆ ನಾವೇನಾದರೂ ಹೀಟ್ ಮಾಡಿದ್ವಿ ಅಂತ ಅಂದರೆ ಅವಾಗ ಡೈಮಂಡ್ ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದರೆ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಗ್ರಾಫೆಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ ತುಂಬ ಹೈ ಇರುತ್ತೆ ಎಷ್ಟು ಅಂದರೆ ಟೂ ಪಾಯಿಂಟ್ ಫೋರ್ ಒನ್ ಫೈವ್ ಇರುತ್ತೆ ಮತ್ತು ವೆಲೆನ್ಸಿ ಆಫ್ ಕಾರ್ಬನ್ ಏನಂತ ಹೇಳಿದೆ ಫೋರ್ ಅಲ್ವಾ ಎಲ್ಲ ಎಲೆಕ್ಟ್ರಾನ್ಸ್ಗಳು ಬಾಂಡ್ ಫಾರ್ಮೇಷನ್ ಮಾಡೋದ್ರಲ್ಲಿ ಯುಟಿಲೈಸ್ ಆಗಿರೋದ್ರಿಂದ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರೋದಿಲ್ಲ ಹಾಗಾಗಿ ಈ ಡೈಮಂಡ ಏನಂತ ಹೇಳ್ತೀವಿ ಅಂದರೆ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ನೆಕ್ಸ್ಟು ಇದು ಹಾರ್ಡೆಸ್ಟ್ ಕ್ರಿಸ್ಟಲಿನ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇರೋದ್ರಿಂದ ಕಾರ್ಬನ್ದು ಹೈಬ್ರಿಡೈಸೇಷನ್ ಯಾವುದನ್ನ ತೋರಿಸುತ್ತೆ ಅಂದರೆ ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ನ ತೋರಿಸುತ್ತೆ ನೆಕ್ಸ್ಟ್ ಯಾವುದು ಅಂತ ಅಂದರೆ ಸೆಕೆಂಡ್ ಕ್ರಿಸ್ಟಲಿನ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು ಗ್ರಾಫೈಡ್ ಇದನ್ನು ಪ್ಲಂಬೋಗೋನರ್ ಬ್ಲ್ಯಾಕ್ ಲೆಡ್ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಒಂದು ಕಾರ್ಬನ್ ಸುತ್ತ ಮೂರು ಕಾರ್ಬನ್ ಏನಾಗಿರುತ್ತೆ ಕೋಲೆಂಟ್ಲಿ ಬಾಂಡ್ ಆಗಿರುತ್ತೆ ಮತ್ತು ಕಾರ್ಬನ್ನು ನಾವು ಹೈಬ್ರಿಡೈಸೇಷನ್ನ ತೋರಿಸುತ್ತೆ ಅಂದರೆ ಎಸ್ ಪಿ ಟು ಹೈಬ್ರಿಡೈಸೇಷನ್ ತೋರಿಸುತ್ತೆ ಇಲ್ಲಿ ಎಕ್ಸಾಗೋನಲ್ ಲೇಯರ್ ಸ್ಟ್ರಕ್ಚರ್ಸ್ಗಳನ್ನ ಫಾರ್ಮೇಷನ್ ಮಾಡಿರ್ತವೆ ಅಂದರೆ ಮೂರೇ ಮೂರು ಕಾರ್ಬನ್ ಆಟಮ್ಸ್ಗಳಿರ್ತಾವಲ್ವ ಹಾಗಾಗಿ ಎಕ್ಸಾಗೋನಲ್ ಲೇಯರ್ ಸ್ಟ್ರಕ್ಚರ್ಸ್ಗಳನ್ನ ಫಾರ್ಮೇಷನ್ ಮಾಡಿರ್ತದೆ ಯಾವ ತರ ಕಾಣಿಸ್ತಿರುತ್ತೆ ಅಂದ್ರೆ ಫ್ಲಾಟ್ ಎಕ್ಸಾಗೋನ್ಸ್ ತರ ಕಾಣಿಸ್ತಾ ಇರುತ್ತೆ ಮತ್ತೆ ಈ ಎಕ್ಸಾಗೋನ್ಸ್ ಗಳು ಟೂ ಡೈಮೆನ್ಶನಲ್ ಫ್ಲಾಟ್ ಲೇಯರ್ಸ್ ಗಳನ್ನ ಫಾರ್ಮೇಷನ್ ಮಾಡಿರುತ್ತೆ ಈ ಎಕ್ಸಾಗೋನ್ಸ್ ಅಲ್ಲಿರುವಂತಹ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಎಷ್ಟು ಬಾಂಡ್ ಲೆಂತ್ ಇರುತ್ತೆ ಅಂತಂದ್ರೆ ಒನ್ ಫೋರ್ಟಿ ಒನ್ ಪಾಯಿಂಟ್ ಫೈವ್ ಪಿಕೋಮೀಟರ್ ಇರುತ್ತೆ ಮತ್ತೆ ಒಂದು ಎಕ್ಸಾಗೋನ್ ಫ್ಲಾಟ್ ಲೇಯರ್ ಇಂದ ಇನ್ನೊಂದು ಎಕ್ಸಾಗೋನಲ್ ಫ್ಲಾಟ್ ಲೇಯರ್ ಇರುತ್ತೆ ಅಲ್ವಾ ಅದ್ರ ಮಧ್ಯೆ ಏನ್ ಫಾರ್ಮೇಶನ್ ಅಂದ್ರೆ ವೀಕ್ ವ್ಯಾಟರ್ ವೋಲ್ ಫೋರ್ಸ್ ಎಕ್ಸಿಸ್ಟ್ ಆಗಿರುತ್ತೆ ಫ್ಲಾಟ್ ಲೇಯರ್ಸ್ಗಳಿರ್ತಾವಲ್ವ ಅದರಲ್ಲಿರುವಂತಹ ಕಾರ್ಬನ್ ಕಾರ್ಬನ್ ಮಧ್ಯೆ ಬಾಂಡ್ ಇರುತ್ತಲ್ವ ಆ ಬಾಂಡ್ ಎಷ್ಟಿರುತ್ತೆಂದರೆ ತ್ರೀ ಫೋರ್ಟಿ ಪಿಕೋಮೀಟರ್ ಇರುತ್ತೆ ಅಷ್ಟು ಇರುತ್ತೆ ಇನ್ನು ಸ್ಪೆಸಿಫಿಕ್ ಗ್ರಾವಿಟಿ ಬಂದು ಟೂ ಪಾಯಿಂಟ್ ತ್ರೀ ಇರುತ್ತೆ ಮತ್ತು ಇದೊಂದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು ಒಂದು ಫ್ರೀ ಎಲೆಕ್ಟ್ರಾನ್ ಏನಾಗಿರುತ್ತೆ ಅವೈಲಬಲ್ ಇರುತ್ತೆ ಹಾಗಾಗಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡ್ತಿರ್ತವೆ ಮತ್ತು ಈ ಗ್ರಾಫೈಟ್ ಏನಾಗಿರುತ್ತೆ ಅಂದರೆ ಸಾಫ್ಟ್ ಗ್ರೀಸಿ ಆ್ಯಂಡ್ ಡಾರ್ಕ್ ಗ್ರೇಯಿಶ್ ಕಲರ್ಡ್ ಆಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಲೆಕ್ಟ್ರೋಪಿಕ್ ಫಾರ್ಮು ಫಿಲರಿನು ಈ ಫ್ಯುಲರಿನು ಕೂಡ ಏನಿಲ್ಲ ಎಲೆಕ್ಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು ಇದರಲ್ಲಿ ಏನು ಅಂದರೆ ಸಿಂಗಲ್ ಬಾಂಡ್ ಕೂಡ ಇರ್ತವೆ ಡಬಲ್ ಬಾಂಡ್ ಕೂಡ ಇರುತ್ತೆ ಮೇಯ್ನಾಗಿ ನಾವು ಕಲಿಬೇಕಾಗಿರ್ತದೆ ಯಾವುದು ಅಂದರೆ ಸಿ ಸಿಕ್ಸ್ಟಿ ಫಿಲರಿನ್ ಈ ಸಿಕ್ಸ್ಟಿ ಫಿಲರಿನ್ ಯಾವ ಥರ ಕಾಣಿಸ್ತಿರುತ್ತೆ ಅಂದರೆ ಒಂದು ಫುಟ್ಬಾಲ್ ಥರ ಕಾಣಿಸ್ತಿರುತ್ತೆ ಅದರಲ್ಲಿ ಸಿಕ್ಸ್ಟಿ ಕಾರ್ಬನ್ ಇರ್ತವೆ ಅದು ಯಾವ ಥರ ಅರೇಂಜ್ ಆಗಿರುತ್ತೆ ಅಂದರೆ ಪೆಂಟಗೋನ್ಸ್ ಮತ್ತು ಎಕ್ಸಾಗೋನ್ಸ್ ಥರ ಅರೇಂಜ್ ಆಗಿರ್ತವೆ ಫಿಲರಿನ್ ಏನಂತ ಕರಿತಾರೆ ಅಂದರೆ ಬಕ್ ಮಿನಿಸ್ಟರ್ ಫಿಲರಿನ್ ಅಂತ ಕರೀತಾರೆ ಅದು ಯಾರು ಇನ್ವೆಂಟ್ ಮಾಡಿದ್ದು ಅಂದರೆ ರಿಚರ್ಡ್ ಬಕ್ ಮಿನಿಸ್ಟರ್ ಫಿಲರ್ ಅನ್ನೋ ಒಬ್ಬರು సైంటిస్టు ಅವರು ಸಿ ಸಿಕ್ಸ್ಟಿ ಫಿಲರಿನ್ನ ಡಿಸ್ಕವರ್ ಮಾಡೋದ್ರಿಂದ ಇದನ್ನು ಸಿಕ್ಸ್ಟಿ ಫಿಲರಿನ್ ಅಂತ ಕರಿತೀವಿ ಮತ್ತು ಇದ್ರ ಮೇಲೆ ಮೇನ್ ಕ್ವಶನ್ ಏನು ಬರುತ್ತೆ ಅಂದರೆ ಎಷ್ಟು ಸಿಕ್ಸ್ ಮೆಂಬರ್ ಡ್ರಿಂಗ್ ಇದೆ ಮತ್ತು ಎಷ್ಟು ಫೈವ್ ಮೆಂಬರ್ ಡ್ರಿಂಗ್ ಇದೆ ಅಂತ ಕೇಳ್ತಾನೆ ಟ್ವೆಂಟಿ ಸಿಕ್ಸ್ ಮೆಂಬರ್ ಡ್ರಿಂಕ್ಸ್ಗಳು ಪ್ರೆಸೆಂಟ್ ಇರುತ್ತೆ ಮತ್ತು ಟ್ವೆಲ್ ಫೈವ್ ಮೆಂಬರ್ ಡ್ರಿಂಗ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ ಕಾರ್ಬನ್ ಆಟಮ್ ಮಧ್ಯೆ ಇಲ್ಲೂ ಕೂಡ ಏನಂತ ಹೇಳ್ತೀನಿ ಡಬಲ್ ಬೋಂಡ್ ಮತ್ತು ಸಿಂಗಲ್ ಬೋಂಡ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ ಅಲ್ವಾ ಸ್ಪೀ ಟು ಹೈಬ್ರಡೈಸೇಷನ್ನ ಈ ನಮ್ಮ ಕಾರ್ಬನ್ ತೋರಿಸುತ್ತೆ ಮತ್ತು ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇತ್ತು ಅಂದರೆ ಒನ್ ಫೋರ್ಟಿ ತ್ರೀ ಪಾಯಿಂಟ್ ಫೈವ್ ಪಿಕೋಮೀಟರ್ ಅನ್ನ ತೋರಿಸುತ್ತೆ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇತ್ತು ಅಂದ್ರೆ ಒನ್ ಥರ್ಟಿ ಏಟ್ ಪಾಯಿಂಟ್ ಥ್ರೀ ಪಿಕೋಮೀಟರ್ ಅನ್ನ ತೋರಿಸುತ್ತೆ ಇದು ಇಷ್ಟೋನ ಮೇಯ್ನಾಗಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ನ ಅರೈಸ್ ಮಾಡ್ತಾರೆ ಇನ್ನು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸಿಗೆ ಬಂದ್ವಿ ಅಂದರೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಒಂದು ಓಪನ್ ಚೈನು ಇನ್ನೊಂದು ಕ್ಲೋಸಡ್ ಚೈನ್ ಈ ಓಪನ್ ಚೈನ ಎಸೈಕ್ಲಿಕ್ ಅಥವಾ ಆಲಿಫೆಟಿಕ್ ಕಾಂಪೌಂಡ್ಸ್ ಅಂತಲೂ ಕೂಡ ಕರೀತಾರೆ ಇನ್ನು ಕ್ಲೋಸಡ್ ಚೈನ ಏನಂತ ಕರೀತಾರೆ ಅಂತಂದರೆ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತಾರೆ ಈ ಓಪನ್ ಚೈನ್ ಅಂದ್ರಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಆಲ್ಕೈನ್ಸ್ ಆಲ್ಕೀನ್ಸ್ ಆಲ್ಕೈನ್ಸ್ ಇವೆಲ್ಲ ಕೇಳಿರ್ತೀರಲ್ವಾ ಅದು ಬರುತ್ತೆ ಇನ್ನು ಸೈಕ್ಲಿಕ್ ಕಾಂಪೌಂಡ್ಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಯಾವ್ಯಾವುದು ಅಂದರೆ ಹೋಮೋಸೈಕ್ಲಿಕ್ ಕಾಂಪೌಂಡ್ ಮತ್ತೆ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಈ ಓಮೋಸೈಕ್ಲಿಕ್ ಕಾಂಪೌಂಡ್ಸ್ ಮತ್ತೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಯಾವ ಯಾವ್ದು ಅಂದ್ರೆ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಮತ್ತೆ ಆರೋಮೆಟಿಕ್ ಕಾಂಪೌಂಡ್ಸ್ ಆಗಿ ಮತ್ತೆ ಈ ಆರೋಮೆಟಿಕ್ ಕಾಂಪೌಂಡ್ಸ್ ಮತ್ತೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಯಾವ್ದು ಯಾವುದು ಅಂದ್ರೆ ಬೆನ್ಸೈಡ್ ಫಾರ್ಮ್ ಮತ್ತೆ ಇನ್ನೊಂದು ನಾನ್ ಬೆನ್ಸೈಡ್ ಫಾರ್ಮ್ ಆಗಿ ಕ್ಲಾಸಿಫೈ ಆಗಿದೆ ಎಟಿರೋಸೈಕ್ಲಿಕ್ ರಿಂಗ್ಸ್ ಬಂತು ಅಂದ್ರೆ ಅದು ಕೂಡ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಆರೋಮೆಟಿಕ್ ಎಟಿ ಸೈಕ್ಲಿಕ್ ಮತ್ತೆ ನಾನ್ ಆರೋಮೆಟಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಆಗಿ ಹಾಗಾದ್ರೆ ಒಂದೊಂದೇ ನೋಡ್ತಾ ಬರೋಣ ಎಸೈಕ್ಲಿಕ್ ಆರ್ ಓಪನ್ ಚೈನ್ ಕಾಂಪೌಂಡ್ಸ್ ನೋಡೋದಾಗಿತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ಆಲ್ ದಿ ಕಾರ್ಬನ್ ಐಟಮ್ಸ್ ಅವ್ರ ಲಿಂಕುಡ್ ಟು ಒನ್ ಅನದರ್ ಟು ಫಾರ್ಮ್ ಓಪನ್ ಆರ್ ಸ್ಟ್ರೈಟ್ ಆರ್ ಬ್ರಾಂಚೆಡ್ ಚೈನ್ ಕೊಂಡ್ ಎ ಸೈಕ್ಲಿಕ್ ಆರ್ ಓಪನ್ ಚೈನ್ ಆಲಿಫೆಟಿಕ್ ಕಾಂಪೌಂಡ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅದು ಸಿಂಗಲ್ ಚೈನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಥವಾ ಬ್ರಾಂಚೆಡ್ ಚೈನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಯಾವುದೇ ರಿಂಗ್ ಪ್ರೆಸೆಂಟ್ ಇಲ್ಲ ಅಂದ್ರೆ ಅಂಥವನ್ನ ಏನಂತ ಕರಿತೀವಿ ಎ ಸೈಕ್ಲಿಕ್ ಅಥವಾ ಓಪನ್ ಚೈನ್ ಕಾಂಪೌಂಡ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಯಾವ್ದನ್ನ ಹೇಳ್ಬೋದು ಬ್ಯೂಟೆನ್ ಅಂತ ಹೇಳ್ತೀವಿ ಅದೇ ಬ್ಯೂಟೆನ್ನ ಒಂದು ಕಾರ್ಬನ್ ಏನು ಮಾಡೋಣ ಮಾಡ್ನಾ ಕೂರಿಸೋಣ ಅವಾಗ ಏನಾಗುತ್ತೆ ಐಸೋ ಬ್ಯೂಟಿ ಏನಾಗುತ್ತೆ ಮತ್ತೆ ಇವಾಗ ನಾಲ್ಕೇ ಕಾರ್ಬನ್ ಆಟಮ್ ಇರುತ್ತೆ ಅದನ್ನ ನಾವೇನು ಮಾಡ್ತಾ ಇದೀವಿ ಡಬಲ್ ಬಾಂಡ್ನ ಬರಿತಿದ್ದೀವಿ ಅವಾಗ ಏನಾಗುತ್ತೆ ಫಸ್ಟ್ ಪೊಸಿಷನಲ್ಲಿ ಅಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ ಒನ್ ಬ್ಯೂಟೀನ್ ಅಂತ ಕರಿತೀವಿ ನೆಕ್ಸ್ಟು ಮೇಲ್ಗಡೆ ಸ್ಟ್ರಕ್ಚರ್ ಇದೆ ಅಲ್ವಾ ಅದಕ್ಕೆ ನಾವೇನು ಮಾಡೋಣ ಇನ್ನೂ ಒಂದು ಕಾರ್ಬನ್ ಆಟಮ್ನ ಆ್ಯಡ್ ಮಾಡೋಣ ಅವಾಗ ಏನಾಗುತ್ತೆ ಐದು ಕಾರ್ಬನ್ ಆಟಮ್ ಆಯ್ತಲ್ವಾ ಮತ್ತೆ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇದೆ ಹೌದಾ ಈ ಎಕ್ಸಾಂಪಲ್ ನಾಲ್ಕನೇ ಎಕ್ಸಾಂಪಲಲ್ಲಿ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇದೆ ಅಲ್ಲಿ ಫಸ್ಟ್ ಪೊಸಿಷನಲ್ಲಿ ಮತ್ತು ಮೂರನೇ ಅಲ್ಲಿ ಎರಡು ಮೀಥೆಲ್ ಗ್ರೂಪ್ ಏನಾಗಿದ್ದಾವೆ ಅಟ್ಯಾಚ್ ಆಗಿದ್ದಾವೆ ಅದಕ್ಕೆ ಏನು ಮಾಡಿದ್ದೀವಿ ಮೂರನೇ ಪೊಸಿಷನಲ್ಲಿ ಎರಡು ಮೀಥೆಲ್ ಗ್ರೂಪ್ ಪ್ರೆಸೆಂಟ್ ಇರೋದ್ರಿಂದ ತ್ರೀ ಕಾಮ ತ್ರೀ ಡೈ ಮೀಥೆಲ್ ಅಂತ ಹೇಳಿದೀವಿ ಮತ್ತು ಫಸ್ಟ್ನೇ ಪೊಸಿಷನಲ್ಲಿ ಏನಾಗಿದೆ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇದೆ ಅವಾಗ ಏನಂತ ಹೇಳ್ತೀವಿ ವೈ ಎನ್ ಇ ಅಂದರೆ ಆಲ್ಕೈನ್ ಪ್ರೆಸೆಂಟ್ ಇದೆ ನಾಲ್ಕು ಕಾರ್ಬನ್ ಐಟಮ್ಸ್ ಇರೋದ್ರಿಂದ ಬ್ಯೂಟೈನ್ ಅಂತ ಹೇಳಿದೀವಿ ಇಂಥವನ್ನ ಏನಂತ ಕರಿತೀವಿ ಅಂದರೆ ಸೈಕ್ಲಿಕ್ ರಿಂಗ್ಗಳು ಇರೋಲ್ಲ ಅಂತವ್ನ ಏನಂತ ಹೇಳ್ತೀವಿ ಓಪನ್ ಚೈನ್ ಅಥವಾ ಎ ಸೈಕ್ಲಿ ಕಾಂಪೌಂಡ್ಸ್ ಅಂತ ಕರಿತೀವಿ ಇನ್ನು ಸೆಕೆಂಡ್ ಟೈಪ್ ಯಾವ್ದನ್ನ ಹೇಳಿದೆ ಸೈಕ್ಲಿ ಕಾಂಪೌಂಡ್ಸ್ ಆರ್ ರಿಂಗ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಜಸ್ಟ್ ಏನಿಲ್ಲ ಯಾವುದೇ ಕಾಂಪೌಂಡಲ್ಲಿ ಅಟ್ಲೀಸ್ಟ್ ಒಂದು ರಿಂಗ್ ಆದರೂ ಪ್ರೆಸೆಂಟ್ ಇರುತ್ತಲ್ವ ಅಥವಾ ಕ್ಲೋಸುಡ್ ಚೈನ್ ಆಟಮ್ಸ್ಗಳಿರ್ತಾವಲ್ವ ಅಂಥವನ್ನ ಏನಂತ ಕರಿತೀವಿ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಈ ಸೈಕ್ಲಿಕ್ ಕಾಂಪೌಂಡ್ಸ್ ಏನಂತ ಹೇಳಿದ್ರೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಅಂತ ಹೇಳಿದೆ ಅಲ್ವಾ ಒಂದು ಯಾವುದು ಹೋಮೋ ಸೈಕ್ಲಿಕ್ ಕಾಂಪೌಂಡ್ಸು ಇನ್ನೊಂದು ಯಾವುದು ಎಟಿರೋಸೈಕ್ಲಿಕ್ ಕಾಂಪೌಂಡ್ ಹಾಗಾದರೆ ಈ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಅಂದ್ರೆ ಹೆಸರಲ್ಲೇ ಇದೆ ಸೈಕ್ಲಿಕ್ ಅಲ್ವಾ ಅಂದರೆ ನಮ್ಮ ಸೈಕ್ಲಿಕ್ ರಿಂಗ್ ಒಳಗಡೆ ಎಲ್ಲವೂ ಕೂಡ ಕಾರ್ಬನ್ ಆಟಮ್ಸ್ಗಳಿಂದನೇ ಮಾಡಿತ್ತು ಅಂದರೆ ಏನಂತ ಕರಿತೀವಿ ಹೋಮೋ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅದೇನಾಗಿದೆ ಟೂ ಡಿಫ್ರೆಂಟ್ ಟೈಪ್ಸಾಗಿ ಕ್ಲಾಸಿಫೈ ಆಗಿದೆ ಒಂದು ಯಾವುದು ಆಲಿಸೈಕ್ಲಿಕ್ ಕಾಂಪೌಂಡ್ಸು ಇನ್ನೊಂದು ಆರೋಮೆಟಿಕ್ ಕಾಂಪೌಂಡ್ಸಿಗೆ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತಂದ್ರೆ ಏನಿಲ್ಲ ನಮ್ಮ ರಿಂಗ್ ಒಳಗಡೆ ಎಲ್ಲವೂ ಕೂಡ ಕಾರ್ಬನ್ ಐಟಾಮೇ ಪ್ರೆಸೆಂಟ್ ಇರಬೇಕು ಬಟ್ ಯಾವುದೇ ಕಾರಣಕ್ಕೂ ಡಬಲ್ ಬಾಂಡ್ ಪ್ರೆಸೆಂಟ್ ಇರಬಾರ್ದು ಜಸ್ಟ್ ಎಲ್ಲವೂ ಕೂಡ ಏನಾಗಿರಬೇಕು ಸಿಂಗಲ್ ಬಾಂಡೇ ಪ್ರೆಸೆಂಟ್ ಇತ್ತು ಅಂದರೆ ಅಂಥವ್ನ ಏನಂತ ಕರಿತೀವಿ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಮೇಲ್ಗಡೆ ಏನಂತ ಹೇಳಿದೆ ಎಕ್ಸಾಂಪಲ್ ಬ್ಯೂಟೇನ್ ತಗೊಂಡ್ವಿ ಅಲ್ವಾ ಆ ಬ್ಯೂಟಿನ ಏನು ಮಾಡಬೇಕು ರಿಂಗ್ ಫಾರ್ಮಲ್ಲಿ ಬರಿತು ಅಂತಂದರೆ ಅದನ್ನೇನಂತ ಕರಿತೀವಿ ಆಲಿಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಇನ್ನು ಆರೋಮೆಟಿಕ್ ಕಾಂಪೌಂಡ್ಸ್ಗಳನ್ನ ಬೆನ್ಸಾಯ್ಡ್ ಕಾಂಪೌಂಡ್ಸ್ ಅಂತಲೂ ಕೂಡ ಕರಿತೀವಿ ಇದರಲ್ಲಿ ಏನಿಲ್ಲ ಇಲ್ಲೂ ಕೂಡ ಏನಾಗಿರುತ್ತೆ ಕಾರ್ಬನ್ ಐಟಮ್ಸ್ಗಳೇ ಇರ್ತವೆ ಕಂಪ್ಲೀಟಾಗಿ ಬಟ್ ಏನಾಗಿರುತ್ತೆ ಆ ರಿಂಗ್ ಒಳಗಡೆ ಡಬಲ್ ಗುಪೌಂಡ್ ಏನಾದರೂ ಪ್ರೆಸೆಂಟ್ ಇತ್ತು ಅಂತಂದರೆ ಅಂಥವನ್ನ ಏನಂತ ಕರಿತೀವಿ ಆರೋಮೆಟಿಕ್ ಕಾಂಪೌಂಡ್ಸ್ ಅಥವಾ ಬೆನ್ಸಾಯ್ಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಏನಾಗಿರಬೇಕು ಅಂದರೆ ಒಂದು ಆರೋಮೆಟಿಕ್ ಕಾಂಪೌಂಡ್ಸಲ್ಲಿ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್ ಆದರೂ ಪ್ರೆಸೆಂಟ್ ಇರಲೇಬೇಕು ಇದೊಂದು ಕಂಡೀಷನು ಅಟ್ಲೀಸ್ಟ್ ಒಂದು ಬೆನ್ಸಿನ್ ರಿಂಗ್ ಆದ್ರೆ ಏನಾಗಿರಬೇಕು ಪ್ರೆಸೆಂಟ್ ಇರಲೇಬೇಕು ಅಂತವ್ ಏನಂತ ಕರ್ತೀವಿ ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಇನ್ನ ಸೆಕೆಂಡ್ ಟೈಪ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಈ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದ್ರೆ ಏನಿಲ್ಲ ಆ ರಿಂಗ್ ಒಳಗಡೆ ಕಾರ್ಬನ್ ಆಟಮ್ ಜೊತೆಗೆ ಇನ್ನೂ ಒಂದು ಯಾವ್ದಾದ್ರು ಪ್ರೆಸೆಂಟ್ ಇತ್ತು ಅಂದ್ರೆ ನಮ್ಮ ಕಾರ್ಬನ್ ಆಟಮ್ ಜೊತೆಗೆ ಬೇರೆದು ಸಲ್ಫರ್ ಆಗಿರ್ಬೋದು ನೈಟ್ರೋಜನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ಇಂಥವು ಏನಾದರೂ ಕಾರ್ಬನ್ ಜೊತೆಗೆ ಇತ್ತು ಅಂದರೆ ಅಂಥವನ್ನ ಏನಂತ ಕರಿತೀವಿ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಇದು ಕೂಡ ಏನಾಗಿದೆ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿದೆ ಯಾವುದು ಹ್ಯಾಲಿಸೈಕ್ಲಿಕ್ ಕಾಂ ಹಾಲಿಸೈಕ್ಲಿಕ್ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಮತ್ತು ಹ್ಯಾಡೋಮೆಟಿಕ್ ಎಟಿರೋಸೈಕ್ಲಿಕ್ ಆಗಿ ಹಾಗಾದರೆ ಈ ಹ್ಯಾಲಿ ಸೈಕ್ಲಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದ್ರೆ ಏನು ಸೇಮ್ ಇದು ಕೂಡ ಹ್ಯಾಲಿ ಸೈಕ್ಲಿಕ್ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಥರನೇ ಏನಿಲ್ಲ ರಿಂಗ್ ಇರಬೇಕು ಅದರ ರಿಂಗ್ ಒಳಗಡೆ ಏನೋ ಡಬಲ್ ಬಾಂಡ್ಗಳು ಪ್ರೆಸೆಂಟ್ ಇರಬಾರ್ದು ಅಂಥವನ್ನ ಏನಂತ ಕರಿತೀವಿ ಹ್ಯಾಲಿ ಸೈಕ್ಲಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಂದರೆ ಕಾರ್ಬನ್ ಆಟಮ್ ಬಿಟ್ಟು ಇನ್ನೊಂದು ಯಾವುದಾದ್ರೂ ಒಂದು ಹೆಟಿರೋ ಆಟಮ್ಗಳು ಇರ್ತಾವಲ್ವ ಅಂಥವನ್ನ ಏನಂತ ಕರಿತೀವಿ ಹ್ಯಾಲಿ ಸೈಕ್ಲಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಯಾವುದಾಗಿರ್ಬೋದು ಆಕ್ಸರೇನ್ ಆಗಿರ್ಬೋದು ಅಥವಾ ಟಿ ಎಚ್ ಎಫ್ ಆಗಿರ್ಬೋದು ಅಥವಾ ಒನ್ ಕಮ ಫೋರ್ ಡೈ ಆಕ್ಸಿಜನ್ ಆಗಿರ್ಬೋದು ಅಥವಾ ಪಿರೋಲಿಡಿನ್ ಆಗಿರ್ಬೋದು ಅಥವಾ ಪೈಪಿರಡಿನ್ ಆಗಿರ್ಬೋದು ಹಾಗಾದರೆ ಹ್ಯಾರೋಮೆಟಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಏನು ಆ್ಯಾರೋಮೆಟಿಕ್ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನಿಲ್ಲ ಜಸ್ಟು ರಿಂಗ್ ಇರಬೇಕು ರಿಂಗ್ ಒಳಗಡೆ ಏನಾಗಿರಬೇಕು ಕಾರ್ಬನ್ನ ಬಿಟ್ಟು ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಎಟಿರೋ ಆಟಮ್ ಇರಬೇಕು ಮತ್ತು ಏನಾಗಿರಬೇಕು ಡಬಲ್ ಬಾಂಡ್ ಪ್ರೆಸೆಂಟ್ ಇರಬೇಕು ಅಂಥವನ್ನ ಏನಂತ ಕರಿತೀವಿ ಹ್ಯಾರೋಮೆಟಿಕ್ ಎಟಿರೋಸೈಕ್ಲಿಕ್ ಅಂತ ಕರಿತೀವಿ ಎಕ್ಸಾಂಪಲ್ ಯಾವುದಾಗಿರುತ್ತೆ ಪೈರೋಲ್ ಫ್ಯೂರನ್ ಥಯೋಫಿನ್ ಇಮಿಡೋಝೋಲ್ ಪಿರಡೀನ್ ಪಿರಮಿಡಿನ್ ಇಂಡೋಲಿ ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಆರೋಮೆಟಿಕ್ ಹೆಡಿರೋಸೈಕ್ಲಿ ಕಾಂಪೌಂಡ್ಸ್ ಆಗುತ್ತೆ ವಿಡಿಯೋದಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಅಲ್ಲಿ ಆಲಕ್ಟ್ರಾಪ್ಸ್ ಆಫ್ ಕಾರ್ಬನ್ಸ್ನ ಹೇಳಿದೀನಿ ಮತ್ತು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಹೇಳಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಐಸೋಮರ್ಸ್ ಇವನ್ನೆಲ್ಲವೂ ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ